ಅಣ್ಣಾಮಲೈ ಯೂನಿವರ್ಸಿಟಿಯ ಡಿಸ್ಟೆನ್ಸ್ ಕೋರ್ಸ್ಗಳಿಗೆ ಅಥವಾ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳಿಗೆ ಅಥವಾ ದೂರ ಶಿಕ್ಷಣದ ಕೋರ್ಸ್ಗಳಿಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಚಾರ, ಯಾವುದೇ ದೇಶದ ವಿಶ್ವವಿದ್ಯಾನಿಲಯಗಳು, ಯಾವುದೇ ರಾಜ್ಯದ ವಿಶ್ವವಿದ್ಯಾನಿಲಯಗಳು ನಡೆಸ್ತಾ ಇರುವಂಥ ಕೋರ್ಸ್ಗಳಿಗೆ ಅಥವಾ ಅವರು ನೀಡ್ತಾ ಇರುವಂಥ ಪದವಿಗಳಿಗೆ ಅಂತಿಮವಾಗಿ ಆ ಮಾನ್ಯತೆಯನ್ನು ಕೊಡುವಂಥದ್ದು ಯು ಜಿ ಸಿ. ಯು ಜಿ ಸಿ ಅಂತ ಹೇಳಿದರೆ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ. ಆದರೆ ಈ ಅನುದಾನ ಆಯೋಗ ಈ ಬಾರಿ, ಇದೇನು ಮೊದಲ ಬಾರಿಯಲ್ಲ, ಈ ಬಾರಿ ಮತ್ತೆ ಸ್ಪಷ್ಟಪಡಿಸಿದೆ, ಅಣ್ಣಾಮಲೈ ಯೂನಿವರ್ಸಿಟಿ ಕೊಡ್ತಾ ಇರುವಂಥ ಕೋರ್ಸ್ಗಳಿಗೆ, ಡಿಸ್ಟೆನ್ಸ್ ಎಜುಕೇಷನ್ ಕೋರ್ಸ್ಗಳಿಗೆ, ದೂರ ಶಿಕ್ಷಣದ ಕೋರ್ಸ್ಗಳಿಗೆ, ಅಂಚೆ ತರಪಿನ ಕೋರ್ಸ್ಗಳಿಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ. ಎಸ್, ಅನೇಕ ಮಂದಿ ಯುವಕರು, ಉದ್ಯೋಗದಲ್ಲಿರುವವರು, ಎಸ್, ತಮ್ಮ ಮುಂದೆ, ಎಸ್, ಉದ್ಯೋಗ ಅಂದರೆ ನಾನು ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಇನ್ನೊಂದಷ್ಟು ಕೋರ್ಸ್ಗಳನ್ನು ಅಥವಾ ನನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡುವ ಅಥವಾ ಮಾಸ್ಟರ್ ಡಿಗ್ರಿ ಮಾಡುವ ಅಂತ ಉದ್ದೇಶ, ಒಂದಷ್ಟು ಗೃಹಿಣಿಯರಿಗೆ ಮನೆಯಲ್ಲೇ ಕುಳಿತುಕೊಂಡು ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡುವಂಥ ಆಸೆ ಇದ್ದೇ ಇರುತ್ತೆ, ಮತ್ತು ಭಾರಿ ದೊಡ್ಡ ಮಹತ್ವಾಕಾಂಕ್ಷೆ ಕೂಡ ಇರುತ್ತೆ ಉದ್ಯೋಗದಲ್ಲಿ ಇರೋರಿಗೆ, ಆಲ್ರೆಡಿ ಇರೋರಿಗೆ ನನಗೆ ಮುಂದಕ್ಕೆ ಪ್ರಮೋಷನ್ಗೆಲ್ಲ ಪ್ರಯೋಜನ ಆಗುತ್ತೆ ಅಂತ. ಸೊ ಈ ಕಾರಣಕ್ಕಾಗಿ ಇಲ್ಲಿ ದೂರಶಿಕ್ಷಣದ ಕೋರ್ಸ್ಗಳು ಲಭ್ಯ ಇದೆ ಅಂತ ನೋಡ್ತಾ ಇರ್ತಾರೆ. ಸಾಮಾನ್ಯವಾಗಿ ನೀವು ಸೌತ್ ಇಂಡಿಯಾದ ಮಟ್ಟಿಗೆ ಅತ್ಯಂತ ಏನು ತುಂಬ ತುಂಬ ಪ್ರಚಾರದಲ್ಲಿರುವಂಥ ಡಿಸ್ಟೆನ್ಸ್ ಎಜುಕೇಷನ್ ಕೋರ್ಸ್, ದೂರ ಶಿಕ್ಷಣ ನೀಡ್ತಾ ಇರುವಂಥ, ಅಂಚೆ ತರಪಿನ ಶಿಕ್ಷಣ ನೀಡ್ತಾ ಇರುವಂಥ ಯೂನಿವರ್ಸಿಟಿ ಯಾವುದಂತ ನೋಡಿದರೆ ಅದು ಅಣ್ಣಾಮಲೈ ಯೂನಿವರ್ಸಿಟಿ. ಎಸ್, ಈ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಯಾವ ಕೋರ್ಸುಗಳು ಉಂಟು ಅಂತ ನೀವು ಕೇಳಿದರೆ ಅದು ಪ್ರಶ್ನೆ ತಪ್ಪಾಗುತ್ತೆ. ನೀವು ಈ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಯಾವ ಕೋರ್ಸುಗಳು ಇಲ್ಲ ಅಂತ ಕೇಳಬೇಕು. ಅಷ್ಟರ ಮಟ್ಟಿಗೆ ಈ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಅಷ್ಟೊಂದು ಕೋರ್ಸುಗಳಿದ್ದಾವೆ, ಎಲ್ಲ ರೀತಿಯ ಪದವಿಗಳನ್ನು ಅಣ್ಣಾಮಲೈ ಯೂನಿವರ್ಸಿಟಿಯವರು ಕೊಡ್ತಾರೆ. ಎಸ್, ಯು ಜಿ ಸಿ ಸ್ಪಷ್ಟಪಡಿಸಿರುವಂಥದ್ದು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣದ ಕೋರ್ಸ್ಗಳಿಗೆ ಸೇರಲೇಬೇಡಿ ಅಂತ ನೇರವಾಗಿ ಈ ಬಾರಿ ಹೇಳಿದೆ. ದೂರ ಶಿಕ್ಷಣ ಕೋರ್ಸ್ಗಳಿಗೆ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಅನುಮೋದನೆ ಪಡೆಯದ, ಅಂದರೆ ಯು ಜಿ ಸಿಯಿಂದ ಯಾವುದೇ ರೆಕಗ್ನೇಷನನ್ನು, ಅನುಮೋದನೆಯನ್ನು ಪಡೆಯದ ತಮಿಳುನಾಡಿನ ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣದ ಯಾವುದೇ ಕೋರ್ಸ್ಗಳಿಗೆ ಸೇರಬೇಡಿ ಅಂತ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಯು ಜಿ ಸಿ ಎಚ್ಚರಿಕೆಯನ್ನು ನೀಡಿದೆ. ತನ್ನಲ್ಲಿನ ದೂರ ಶಿಕ್ಷಣ ಮಾದರಿಯ ಕೋರ್ಸ್ಗಳಿಗೆ ಯು ಜಿ ಸಿಯ ಯಾವುದೇ ಅನುಮೋದನೆಯ ಅಗತ್ಯ ಇಲ್ಲ ಅಂತ ಅಣ್ಣಾಮಲೈ ಯೂನಿವರ್ಸಿಟಿಯವರು ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ನಾವು ಕೊಡ್ತಾ ಇರುವ ಕೋರ್ಸ್ಗಳಿಗೆ ಯೂನಿವರ್ಸಿಟಿಗೆ ಗ್ರ್ಯಾಂಟ್ಸ್ ಕಮಿಷನ್ ಯು ಜಿ ಸಿಯ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಅನುಮೋದನೆ ಬೇಕಾಗಿಲ್ಲ ಅಂತ ಈ ಯೂನಿವರ್ಸಿಟಿಯವರು ಹೇಳಿಕೊಂಡು ಬಂದಿದ್ದರು. ಆದರೆ ಅದಕ್ಕೆ ಯು ಜಿ ಸಿ ಹೇಳುತ್ತೆ, ನಮ್ಮ ಮಾನ್ಯತೆ ಪಡೆಯದ ಕೋರ್ಸ್ಗಳಿಗೆ ನೀವು ಸೇರಬೇಡಿ ಮತ್ತು ಯು ಜಿ ಸಿ ಅನುಮೋದನೆ ಇಲ್ಲದೆ ಪಡೆಯುವ ಕೋರ್ಸ್ಗಳಿಗೆ ಯಾವುದೇ ಮಾನ್ಯತೆ ಇಲ್ಲ. ಯು ಜಿ ಸಿಯ ಮಾನ್ಯತೆ ಇಲ್ಲದೆ ಇರುವಂಥ ಯಾವುದೇ ಕೋರ್ಸ್ಗಳಿಗೆ ಹೊರಗಡೆ, ವಿಶ್ವವಿದ್ಯಾನಿಲಯದ ಹೊರಗಡೆ ಯಾವುದೇ ಮಾನ್ಯತೆ ಇಲ್ಲ. ಅಣ್ಣಾಮಲೈ ವಿಶ್ವವಿದ್ಯಾನಿಲಯವು ಯು ಜಿ ಸಿಯ ಮುಕ್ತ ಮತ್ತು ದೂರಶಿಕ್ಷಣದ 2017 ಮತ್ತು 2020 ನಿಯಮಗಳ ಅಡಿಯಲ್ಲಿ ನಿಗದಿಪಡಿಸಿದ ಎಲ್ಲ ಷರತ್ತುಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಯಾವುದೇ ಅನುಮೋದನೆ ಇಲ್ಲದೆ ದೂರಶಿಕ್ಷಣ ಕೋರ್ಸ್ಗಳನ್ನು ನೀಡುತ್ತಿದೆ. ಮುಕ್ತ ಮತ್ತು ದೂರಶಿಕ್ಷಣ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಯು ಜಿ ಸಿ ಕಾರ್ಯದರ್ಶಿ ರಜನೀಶ್ ಜೈನ್ ಅವರು ಹೇಳಿದ್ದಾರೆ. ಅಂದರೆ ಅವರು ಹೇಳ್ತಾ ಇರುವಂಥದ್ದು ಯು ಜಿ ಅಣ್ಣಾಮಲೈ ಯೂನಿವರ್ಸಿಟಿಯು ಯು ಜಿ ಸಿಯ ಅಂದರೆ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಮುಕ್ತ ಮತ್ತು ದೂರಶಿಕ್ಷಣದ 2017 ಮತ್ತು 2020 ನಿಯಮಗಳ ಅಡಿಯಲ್ಲಿ ನಿಗದಿಪಡಿಸಿದ ಎಲ್ಲ ಷರತ್ತುಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಯಾವುದೇ ಅನುಮೋದನೆ ಇಲ್ಲದೆ ದೂರಶಿಕ್ಷಣ ಕೋರ್ಸ್ಗಳನ್ನು ನೀಡ್ತಾ ಇದೆ. ಮುಕ್ತ ಮತ್ತು ದೂರಶಿಕ್ಷಣದ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಇದು ಕಾನೂನು ಬಾಹಿರ ಮತ್ತು ಇದೊಂದು ಅನಧಿಕೃತ ಅಂತ ಯು ಜಿ ಸಿ ಹೇಳಿರುವಂಥದ್ದು. ನಿಯಮಗಳ ಪ್ರಕಾರ ಆಯೋಗ ಮಾನ್ಯತೆ ನೀಡದ ಹೊರತು ಯಾವುದೇ ಉನ್ನತ ಶಿಕ್ಷಣ ಸಂಸ್ಥೆಯು ದೂರಶಿಕ್ಷಣದ ಕೋರ್ಸ್ಗಳನ್ನು ನೀಡಲು ಸಾಧ್ಯವಿಲ್ಲ ಹಾಗೂ ವಿದ್ಯಾರ್ಥಿಗಳಿಗೆ
ಕೋರ್ಸ್ಗಳ ಪ್ರವೇಶಾತಿ ನೀಡುವಂತಿಲ್ಲ ಅಂತ ಯು ಜಿ ಸಿ ಹೇಳ್ತಾ ಉಂಟು. ಅನ್ನಾಮಲೈ ವಿಶ್ವವಿದ್ಯಾಲಯಕ್ಕೆ 2014-15 ಶೈಕ್ಷಣಿಕ ವರ್ಷದವರೆಗೆ, ಗಮನವಿಟ್ಟು ಕೇಳಿ, ಅನ್ನಾಮಲೈ ಯೂನಿವರ್ಸಿಟಿಗೆ 2014-15 ಶೈಕ್ಷಣಿಕ ವರ್ಷದವರೆಗೆ ಮಾತ್ರ ದೂರ ಶಿಕ್ಷಣಕ್ಕೆ ಮಾನ್ಯತೆ ನೀಡಲಾಗಿತ್ತು. ಹೌದು, ಇವರು ಕರೆಸ್ಪಾಂಡೆನ್ಸ್ ಕೋರ್ಸ್, ಅಂಚೆ ತರಪಿನ ಶಿಕ್ಷಣ ಅದು ದೂರ ಶಿಕ್ಷಣ ನೀಡ್ತಾ ಇದ್ದದ್ದು ಹೌದು, ಅದಕ್ಕೆ ಮಾನ್ಯತೆ ಇದ್ದದ್ದು ಕೂಡ ಹೌದು. ಯಾವಾಗ, ಎಲ್ಲಿಯ ತನಕ? 2014-15 ತನಕ ಮಾನ್ಯತೆ ಇತ್ತು, ಸರ್ಕಾರದ ಮಾನ್ಯತೆ ಇತ್ತು. ಸರ್ಕಾರ ಅಂತ ಹೇಳಿದ್ರೆ ಯು ಜಿ ಸಿ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಮಾನ್ಯತೆ ಇತ್ತು. ಆದರೆ 2014-15 ನಂತರ ಇವರ ಮಾನ್ಯತೆಯನ್ನು ನಾವು ರದ್ದುಪಡಿಸಿದ್ದೇವೆ. ಸೊ ಹಾಗಾಗಿ ಅವರ ಕೋರ್ಸ್ಗಳಿಗೆ ನೀವು ಸೇರಬೇಡಿ. ಮತ್ತು ಒಂದು ವೇಳೆ ನೀವು ಕೋರ್ಸ್ಗೆ ಸೇರಿ ಆಮೇಲೆ ಅವರ ಪ್ರಮಾಣ ಪತ್ರ ತಗೊಂಡು ಅವ್ರ ಪ್ರಮಾಣ ಪತ್ರ ಕೊಡ್ತಾರೆ, ನೀವು ದುಡ್ಡು ಕೊಟ್ಟರೆ ಫೀಸ್ ಅವ್ರದ್ದು ಪೇ ಮಾಡಿದರೆ ದುಡ್ಡು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ ಆ ಸರ್ಟಿಫಿಕೇಟ್ಗೆ ಈ ದೇಶದಲ್ಲಿ, ಭಾರತದೊಳಗಡೆ ಎಲ್ಲೂ ಕೂಡ ಮಾನ್ಯತೆ ಇರುವುದಿಲ್ಲ, ಅಥವಾ ನೀವು ವಿದೇಶಕ್ಕೆ ತಗೊಂಡು ಹೋದರೂ ಕೂಡ ಮಾನ್ಯತೆ ಇರುವುದಿಲ್ಲ. ಸೊ ಹಾಗಾಗಿ ನೀವು ಈಗ ಸೇರಿ ಮತ್ತೆ ನಿಮಗೆ ತೊಂದರೆ ಆದರೆ ನಾವು ಜವಾಬ್ದಾರಲ್ಲ ಅಂತ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಯು ಜಿ ಸಿ ಸ್ಪಷ್ಟಪಡಿಸಿದೆ. ಸೊ ಹಾಗಾಗಿ ಇದು ನಾನು ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ, ಯುವಜನರಲ್ಲಿ, ಗೃಹಿಣಿಯರಲ್ಲಿ ಈ ವಿಚಾರವನ್ನು ನೀವು ಇನ್ನೊಮ್ಮೆ ರೀಕನ್ಫರ್ಮ್ ಮಾಡಿಕೊಳ್ಬೇಕು. ಎಸ್, ಎಲ್ಲ ಯು ಜಿ ಸಿಯ ವೆಬ್ಸೈಟಲ್ಲಿ ಕೂಡ ಈ ಸುದ್ದಿ ಇರುತ್ತೆ. ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನ ವೆಬ್ಸೈಟಲ್ಲಿ ಕೂಡ ಈ ಸುದ್ದಿ ಇರುತ್ತೆ. ಯಾವ ವಿಶ್ವವಿದ್ಯಾನಿಲಯಗಳು ರೆಕಗ್ನೈಸ್ಡ್, ಅಧಿಕೃತ ಅಥವಾ ಮಾನ್ಯತೆ ಪಡೆದಿರುವಂಥದ್ದು, ಯಾವ ವಿಶ್ವವಿದ್ಯಾನಿಲಯಗಳು ಅಧಿಕೃತ ಅಲ್ಲ, ಯಾವ ವಿಶ್ವವಿದ್ಯಾನಿಲಯಗಳು ಮಾನ್ಯತೆಯನ್ನು ಪಡೆದಿಲ್ಲ ಅನ್ನುವಂಥದ್ದನ್ನು ಯು ಜಿ ಸಿ ತನ್ನ ವೆಬ್ಸೈಟಲ್ಲಿ ಕೂಡ ಪ್ರಕಟಿಸಿರುತ್ತೆ. ಸೊ ಈಗ ಮಾಧ್ಯಮ ಪ್ರಕಟಣೆಯನ್ನೇ ಕೊಟ್ಟಿದೆ, ನೀವು ಅನ್ನಾಮಲೈ ಯೂನಿವರ್ಸಿಟಿಯ ಯಾವುದೇ ದೂರ ಶಿಕ್ಷಣ ಕೋರ್ಸ್ಗಳಿಗೆ, ಕರೆಸ್ಪಾಂಡೆನ್ಸ್ ಕೋರ್ಸ್ಗಳಿಗೆ ಸೇರಬೇಡಿ. ಒಂದು ವೇಳೆ ನೀವು ಹಾಗೆ ಸೇರಿದ್ದೆ ಆದರೆ ನಾವು ಜವಾಬ್ದಾರರಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಎಷ್ಟು ಹೇಳಿದ ನಂತರ ಕೂಡ ನಾವು ಸೇರಿಯೇ ಸೇರ್ತೇವೆ ಅಂತ ಹೇಳಿದ್ದೆ ಆದರೆ ನಮ್ಮಲ್ಲೊಂದು ಮಾತು ಉಂಟಲ್ಲ, ರಾತ್ರಿ ಕಂಡ ಬಾವಿಗೆ ಹಗಲಲ್ಲಿ ಬೀಳುವುದು ಅಂತ, ಅದೇ ಆಗುತ್ತೆ.